ಲೇಡೀಸ್ ಆಫ್ ಪಬ್ಲಿಕ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ಸ್ನೇಹಿತರೆ, ನೋಡ್ತಾ ಇದ್ರೆ ಇವತ್ತು ನಮ್ಮ ಮುಂದೆ ನಾಯ್ಸ್ ಬ್ರ್ಯಾಂಡ್ ಒಂದು ಹ್ಯಾಲೋ ಸ್ಮಾರ್ಟ್ ವಾಚ್ ಇರುವಂಥದ್ದು. ಹೌದು, ರೌಂಡ್ ಶೇಪಲ್ಲಿ ಒಂದು ಹೊಸ ಸ್ಮಾರ್ಟ್ ವಾಚ್ನ ನಾಯ್ಸ್ ಕಡೆಯಿಂದ ಲಾಂಚ್ ಮಾಡಿರುವಂಥದ್ದು. ಸೊ ಈ ವಾಚ್ನ ವಿಶೇಷತೆ ಏನಪ್ಪ ಅಂತಂದರೆ ಅಮೋಲ್ ಡಿಸ್ಪ್ಲೇ ಇರತಕ್ಕಂಥ ಸ್ಮಾರ್ಟ್ ವಾಚ್ ಇದಾಗಿರುವಂಥದ್ದು. ಸುಮಾರು ಒಂದು 4,000 ರೂಪಾಯಿ ಬಜೆಟ್ನಲ್ಲಿ ಇದು ನಮಗೆ ಸಿಗ್ತಾ ಇದೆ. ಸೊ ಈ ಎಪಿಸೋಡ್ನಲ್ಲಿ ಈ ವಾಚ್ ಬಗ್ಗೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಏನೆಲ್ಲ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ, ಇಷ್ಟೊಂದು ಅಮೌಂಟ್ ಕೊಡ್ಬೋದು ಅನ್ನೋದ್ರ ಬಗ್ಗೆ ಒಂದೊಂದಾಗಿ ನೋಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಬಾಕ್ಸ್ನ ಮೇಲ್ಗಡೆ ಇರತಕ್ಕಂಥ ಇನ್ಫಾರ್ಮೇಷನ್ ನೋಡೋದಾದರೆ, ನೋಡ್ತಾ ಇದ್ದರೆ ಎಡಗಡೆ ಭಾಗದಲ್ಲಿ ನಾಯ್ಸ್ ಅಂತ ಬ್ರ್ಯಾಂಡಿಂಗನ್ನು ಮೆನ್ಷನ್ ಮಾಡಿದರೆ, ರೈಟ್ ಸೈಡ್ನಲ್ಲಿ ವಾಚ್ ಇಮೇಜ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಇನ್ನು ಇದರ ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿರುವಂಥದ್ದು, ಹೌದು, ಈ ವಾಚ್ನಲ್ಲಿ ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. 1.43 ಇಂಚಸ್ನ ಒಂದು ಅಮೋಲ್ ಡಿಸ್ಪ್ಲೇಯಲ್ಲಿ ಕೊಟ್ಟಿರುವಂಥದ್ದು. ಮೆಟಾಲಿಕ್ ಬಾಡಿಯೊಂದಿಗೆ ವಾಚ್ ಬರ್ತಾ ಇದೆ. ಇನ್ನು ಕೆಳಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ನಾಯ್ಸ್ ಫಿಟ್ ಹ್ಯಾಲೋ ಅಂತ ಮಾಡೆಲ್ ನೇಮ್ ಜೊತೆಗೆ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಬಾಕ್ಸ್ನ ಒಂದು ಕಡೆ ಭಾಗದಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಇಮೇಜ್ ಇರುವಂಥದ್ದು, ಮತ್ತೊಂದು ಭಾಗದಲ್ಲಿ ಇದರ ಒಂದು ಮೇನ್ ಸ್ಪೆಸಿಫಿಕೇಶನ್ ಇಲ್ಲಿ ಹೈಲೈಟ್ ಮಾಡಿದ್ದಾರೆ. ಹೌದು, ಈ ವಾಚ್ನ ಒಂದು ರೆಸೊಲ್ಯೂಷನ್ ಒಂದು ಬಗ್ಗೆ ಕೊಟ್ಟಿದ್ದಾರೆ. ಆಮೇಲೆ ಇದು ಸ್ಟ್ರೆಸ್ನ ಮಾನಿಟರ್ ಮಾಡುತ್ತೆ, ಆಲ್ವೇಸ್ ಆನ್ ಡಿಸ್ಪ್ಲೇ ಅಂತ ಹೇಳ್ತಾ ಇದ್ದಾರೆ. ಆಕ್ಸಿಜನ್ ಲೆವೆಲ್ನ ಇದು ಮಾನಿಟರ್ ಮಾಡುತ್ತೆ. 100ಕ್ಕೂ ಹೆಚ್ಚು ಸ್ಪೋರ್ಟ್ಸ್ ಮೋಡಲ್ಲಿ ನಮಗೆ ಕೊಟ್ಟಿರುವಂಥದ್ದು. IP68 ವಾಟರ್ ಪ್ರೂಫ್ ಇದೆ ಅಂತ ಹೇಳ್ತಾ ಇದ್ದಾರೆ. 150ಕ್ಕೂ ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಇದೆ ಅಂತ ಹೇಳ್ತಾ ಇರುವಂಥದ್ದು. 24/7 ಹಾರ್ಟ್ನ ಇದು ಮಾನಿಟರ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಾಕ್ಸ್ನ ಹಿಂದ್ಗಡೆ ಭಾಗದಲ್ಲಿ ವಾಚ್ ಇಮೇಜ್ ಜೊತೆಗೆ ನಾಯ್ಸ್ ಫಿಟ್ ಆ್ಯಪ್ನ ಒಂದು ಬೈಂಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನಮಗೆ ಇಲ್ಲಿ ಸಿಗ್ತಾ ಇರುವಂಥದ್ದು. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡೋಣ. ನೋಡ್ತಾ ಇದ್ರೆ ಮೇಲ್ಗಡೆ ಭಾಗದಲ್ಲಿ ನೋಡೋಕ್ಕೆ ವಾಚ್ ನಮಗೆ ಈ ರೀತಿಯಾಗಿ ಸಿಗ್ತಾ ಇರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಚಾರ್ಜ್ ಮಾಡೋಕ್ಕೆ ಒಂದು ಮ್ಯಾಗ್ನೆಟಿಕ್ ಕೇಬಲ್ ಇಲ್ಲಿ ಕೊಟ್ಟಿರುವಂಥದ್ದು. ಆಮೇಲೆ ಒಂದಿಷ್ಟು ಪೇಪರ್ಸ್ ಮತ್ತು ಸ್ಟಿಕ್ಕರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಇವೆಲ್ಲವನ್ನು ಪಕ್ಕಿಟ್ಟು ಸ್ಮಾರ್ಟ್ ವಾಚ್ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ವಾಚ್ ನೋಡೋಕ್ಕೆ ನಮಗೆ ಈ ರೀತಿಯಾಗಿ ಸಿಗ್ತಾ ಇದೆ. ಟೋಟಲ್ ಆಗಿ 3 ಕಲರ್ ವೇರಿಯಂಟ್ನಲ್ಲಿ ಈ ಒಂದು ವಾಚ್ ಸಿಗ್ತಾ ಇರುವಂಥದ್ದು. ಸೊ ಇವಾಗ ನೋಡ್ತಾ ಇರೋದು ಬ್ಲ್ಯಾಕ್ ಕಲರ್ ಇದು, ಇದನ್ನು ಬಿಟ್ಟರೆ ಆರೆಂಜ್ ಇದೆ, ಇದನ್ನು ಬಿಟ್ಟರೆ ಗ್ರೀನ್ ಇದೆ, ಆಯಿತಾ. ಟೋಟಲ್ ಆಗಿ 3 ಕಲರ್ ಇದೆ. ಸೊ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು ನೀವು ಪರ್ಚೇಸ್ ಮಾಡ್ಬೋದು. ಮೊದಲೇದಾಗಿ ಈ ವಾಚ್ನ ಲುಕ್, ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ಲುಕ್ ಮತ್ತು ಡಿಸೈನ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ರೌಂಡ್ ಶೇಪಲ್ಲಿ ಇರತಕ್ಕಂಥ ವಾಚ್ ಸದ್ಯಕ್ಕೆ ಟ್ರೆಂಡಿಂಗ್ ಇದೆ ಈಗ. ಆಮೇಲೆ ಒಂದು ಕಂಪ್ಲೀಟ್ ಆದ ಒಂದು ಮೆಟಾಲಿಕ್ ಬಾಡಿಯನ್ನು ಒಂದು ವಾಚ್ ಹೊಂದಿರುವಂಥದ್ದು, ಹಾಗಾಗಿ ಬಿಲ್ಡ್ ಕ್ವಾಲಿಟಿ ಸಖತ್ತಾಗಿದೆ ಅಂತ ಹೇಳ್ಬೋದು. 2 ಬಟನ್ಸನ್ನು ಈ ವಾಚಲ್ಲಿ ನಮಗೆ ಕೊಟ್ಟಿದ್ದಾರೆ. ಸೊ ಮೊದಲನೇದಾಗಿ ಪವರ್ ಬಟನ್ ಕೊಟ್ಟರೆ, ಇನ್ನೊಂದು ಡೆಡಿಕೇಟೆಡ್ ಆಗಿ ಸ್ಪೋರ್ಟ್ಸ್ ಬಟನ್ ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸ್ಟ್ರಿಪ್ ಕ್ವಾಲಿಟಿ ಬಗ್ಗೆ ಮಾತಾಡೋದಾದರೆ, ನೋಡ್ತಾ ಇದ್ರೆ ಸ್ಟ್ರಿಪ್ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಆಯಿತಾ, ಸಖತ್ತಾಗಿದೆ ಇದು. ಸೊ ಈ ವಾಚ್ನ ನಮ್ಮ ಕೈಗೆ ಹಾಕೊಂಡಾಗ ಖಂಡಿತವಾಗಲೂ ಒಂಥರ ಪ್ರೀಮಿಯಂ ಫೀಲ್ ಬರುತ್ತೆ. ಫ್ರೆಂಡ್ಸ್ ಕೇಳ್ತಾರೆ ಯಾವ ಬ್ರ್ಯಾಂಡ್ ಇದು ಅಂತ. ಯಾಕಂದರೆ ಇದರಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ರೌಂಡ್ ಶೇಪ್ ಇರೋದ್ರಿಂದ, ಆಮೇಲೆ ಅದರಲ್ಲಿ ಅಮೋಲ್ ಡಿಸ್ಪ್ಲೇ ಕೊಟ್ಟಿರೋದ್ರಿಂದ ನೋಡ್ತಾ ಇದ್ರೆ ಬೆಜಲ್ಸ್ ನಮಗೆ ಅಷ್ಟಾಗಿ ಕಾಣಲ್ಲ, ಕಂಪ್ಲೀಟ್ ಸ್ಕ್ರೀನ್ ನಮಗೆ ಇದರಲ್ಲಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಓಕೆ, ಇನ್ನು ವಾಚ್ನ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದರೆ, ಇಲ್ಲಿ ನಮಗೆ 1.43 ಇಂಚಸ್ನ ಒಂದು ಅಮೋಲ್ ಡಿಸ್ಪ್ಲೇನ ಕೊಟ್ಟಿರುವಂಥದ್ದು. ಆಮೇಲೆ ತುಂಬ ಕ್ಲಿಯರ್ ಆಗಿ ನಮಗೆ ಇಮೇಜಸ್ ಆಗಿರ್ಬೋದು, ನಂಬರ್ಸ್ ಆಗಿರ್ಬೋದು ಕಾಣುತ್ತೆ. ಆಮೇಲೆ ಒಳ್ಳೆಯ ಒಂದು ಲುಕ್ ಇರತಕ್ಕಂಥ ಸ್ಕ್ರೀನನ್ನು ಇಲ್ಲಿ ನಮಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ ವಾಚ್ನ ನಮ್ಮ ಫೋನ್ಗೆ ಕನೆಕ್ಟ್ ಮಾಡ್ಕೊಳ್ಳೋಕೆ ನಾಯ್ಸ್ ಫಿಟ್ ಅಂತ ಅಪ್ಲಿಕೇಶನ್ ನಮ್ಮ ಫೋನಲ್ಲಿ ಇನ್ಸ್ಟಾಲೇಷನ್ ಮಾಡಿಕೊಂಡು ಜಸ್ಟ್ ಸ್ಕ್ಯಾನ್ ಮಾಡ್ಕೊಳ್ಳೋ ಮೂಲಕ ಈ ವಾಚ್ನ ನಮ್ಮ ಫೋನ್ಗೆ ನಾವು ಬೈಂಡ್ ಮಾಡ್ಕೊಳ್ಬೋದು. ಸೊ ಒಂದ್ಸರಿ ಕನೆಕ್ಟ್ ಆಯಿತು ಅಂತಂದರೆ ನಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ಒಂದು ಕಾಲ್ಸನ್ನು ನಾವು ಆರಾಮಾಗಿ ಒಂದು ವಾಚ್ ಮೂಲಕನೇ ತೊಗೊಳ್ಬೋದು. ಇವನ್ ನಾವು ಕಾಲ್ ಮಾಡಬೇಕು ಅಂದರೆ ಸಹಿತ ಈ ಒಂದು ವಾಚ್ ಮೂಲಕ ನಾವು ಕಾಲ್ ಮಾಡ್ಬೋದು. ಆಮೇಲೆ ನಮ್ಮ ಫೋನ್ಗೆ ಬರತಕ್ಕಂಥ ಎಲ್ಲ ನೋಟಿಫಿಕೇಶನ್ಸ್ನ ಇದು ರಿಫ್ಲೆಕ್ಟ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಖ್ಯವಾಗಿ ಬ್ಯಾಟ್ರಿ ಬಗ್ಗೆ ಮಾತಾಡೋದಾದರೆ, ಇದರಲ್ಲಿ ನಮಗೆ 300mAh ಬ್ಯಾಟ್ರಿನ ಕೊಟ್ಟಿರೋದ್ರಿಂದ ಒಂದ್ಸರಿ ನೀವು ಕಂಪ್ಲೀಟಾಗಿ ಚಾರ್ಜ್ ಮಾಡಿ ಯೂಸ್ ಮಾಡಿದಿರಿ ಅಂತಂದರೆ ಅಪ್ ಟು 7 ಡೇಸ್ವರೆಗೂ ಇದು ನಿಮಗೆ ಆರಾಮಾಗಿ ಬರುತ್ತೆ ಅಂತ ಹೇಳ್ಬೋದು. ಬಟ್ ನೀವು ಬ್ಲೂಟೂತ್ ಕಾಲಿಂಗ್ ಆಪ್ಷನ್ ಯೂಸ್ ಮಾಡ್ತೀರಾ ಅಂತಂದರೆ ಒಂದು 3-4 ದಿವಸ ಮ್ಯಾಕ್ಸಿಮಮ್ ಬರುತ್ತೆ. ಸೊ ಡಿಪೆಂಡಿಂಗ್ ಅಪಾನ್ ಯೂಸೇಜ್, ಆಯಿತಾ. ಸೊ ಇನ್ನು ಮುಖ್ಯವಾಗಿ ಇದು ಹಾರ್ಟ್ ರೇಟ್ನ ಕಂಪಲ್ಸರಿ ಮಾನಿಟರ್ ಮಾಡ್ತಾ ಇರುತ್ತೆ, 24/7 ಮಾನಿಟರ್ ಮಾಡ್ತಾ ಇರುತ್ತೆ. ಆಮೇಲೆ ಡಿಸ್ಪ್ಲೇ ಆಲ್ವೇಸ್ ಆನ್ ಆಗಿರುತ್ತೆ. ಆಮೇಲೆ ಆಕ್ಸಿಜನ್ ಲೆವೆಲ್ನ ಇದು ಫೈಂಡ್ ಔಟ್ ಮಾಡುತ್ತೆ. ಆಮೇಲೆ ವುಮೆನ್ ಸೈಕಲ್ನ ಇದು ಟ್ರ್ಯಾಕ್ ಮಾಡುತ್ತೆ ಅಂತ ಹೇಳ್ಬೋದು. ಆಮೇಲೆ ಸ್ಲೀಪ್ನ ಇದು ಮಾನಿಟರ್ ಮಾಡುತ್ತೆ. ಆಲ್ಮೋಸ್ಟ್ ಎಲ್ಲ ಒಂದು ಫೀಚರ್ಸನ್ನು ಈ ಒಂದು ವಾಚ್ ಹೊಂದಿರುವಂಥದ್ದು. ಜೊತೆಗೆ ಈ ವಾಚ್ನಲ್ಲಿ ನಮಗೆ 100ಕ್ಕೂ ಹೆಚ್ಚು ಒಂದು ಸ್ಪೋರ್ಟ್ಸ್ ಮೋಡನ್ನು ಕೊಟ್ಟಿದ್ದಾರೆ. ಆಮೇಲೆ ಇದರಲ್ಲಿ ನಮಗೆ 150ಕ್ಕೂ ಹೆಚ್ಚು ಕ್ಲೌಡ್ ಬೇಸ್ಡ್ ವಾಚ್ ಫೇಸಸ್ ಸಹಿತ ಇರೋದು ಒಂದು ವಿಶೇಷ ಅಂತ ಹೇಳ್ಬೋದು. ಇನ್ನು ಮುಖ್ಯವಾಗಿ IP68 ವಾಟರ್ ರೆಸಿಸ್ಟೆಂಟ್ ಇರೋದ್ರಿಂದ, ಸೊ ನೀವು ವರ್ಕೌಟ್ಸ್ ಮಾಡುವಾಗ, ಸೈಕ್ಲಿಂಗ್ ಮಾಡುವಾಗ, ಟ್ರಾವೆಲ್ ಮಾಡುವಾಗ ನೀವು ಸ್ವೆಟ್ ಆದರೆ ಸಹಿತ ಯಾವ ರೀತಿ ಒಂದು ಇಶ್ಯೂ ಇದರಲ್ಲಿ ಆಗಲ್ಲ ಅಂತ ಹೇಳ್ಬೋದು. ಇನ್ನು ಕಾಸ್ಟ್ ಬಗ್ಗೆ ಮಾತಾಡೋದಾದರೆ, ಒಂದು 4,000 ರೂಪಾಯಿ ಬಜೆಟ್ನಲ್ಲಿ ಈ ವಾಚ್ ನಮಗೆ ಸಿಗ್ತಾ ಇರುವಂಥದ್ದು. ಸೊ ಇಷ್ಟೊಂದು ಹಣ ಕೊಟ್ಟು ಈ ವಾಚ್ನ ತೊಗೊಳ್ಬೋದಾ ಬರೋ ಅಂತ ನೀವು ಕೇಳ್ತೀರಾ ಅಂತಂದರೆ, ಸೊ ನಾಯ್ಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಗೊತ್ತಾ ಇದೆ. ಸೊ ನಮ್ಮ ಇಂಡಿಯನ್ ಬ್ರ್ಯಾಂಡು, ಜೊತೆಗೆ 1 ವರ್ಷ ವಾರಂಟಿನ ಇವರು ಕೊಡ್ತಾ ಇದ್ದಾರೆ. ಮುಖ್ಯವಾಗಿ ಅಮೋಲ್ ಡಿಸ್ಪ್ಲೇ ಇರೋದ್ರಿಂದ ಒಂದು ವಾಚ್ನ ಒಂದು ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ ನಮಗೆ. ಸೊ ಆಮೇಲೆ ಬ್ಯಾಟ್ರಿ ಬ್ಯಾಕಪ್ ಸಹಿತ ಚೆನ್ನಾಗಿದೆ ಅಂತ ಹೇಳ್ಬೋದು. ಸ್ಟ್ರಿಪ್ ಕ್ವಾಲಿಟಿ ಸಹಿತ ತುಂಬ ಚೆನ್ನಾಗಿದೆ. ಖಂಡಿತವಾಗ್ಲೂ ಈ ವಾಚ್ನ ಹಾಕೊಂಡಾಗ ಒಂಥರ ನಮಗೆ ಪ್ರೀಮಿಯಂ ಫೀಲ್ ನಮಗೆ ಬಂದೇ ಬರುತ್ತೆ. ಸೊ ಅಷ್ಟೊಂದು ಎಫೆಕ್ಟಿವ್ ಆಗಿರತಕ್ಕಂಥ
ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೇರವಾದ ಲಿಂಕನ್ನು ಕೊಟ್ಟಿರ್ತೀನಿ, ಒಂದು ಲಿಂಕ್ ಮೂಲಕ ನೀವು ಆರಾಮಾಗಿ ಅಮೆಜಾನಲ್ಲಿ ಪರ್ಚೇಸ್ ಮಾಡ್ಬೋದು. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.